ವಿಚಾರದಲ್ಲಿ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ವರ್ಷಗಳ ನಂತರ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಶ್ರಮದಿಂದ ಸರ್ಕಾರ ಬಂದಿದೆ. ಬಡವ ಕೂಲಿ ಕಾರ್ಮಿಕರ ಬದುಕು ಕಟ್ಟಿಕೊಡ್ತೇವೆ, ಉತ್ತಮ ಕೆಲಸ ಮಾಡುವ ಕಡೆಗಷ್ಟೇ ನಮ್ಮ ಗಮನ ಅಂತ ವಿಧಾನಸೌಧದಲ್ಲಿ ಶಾಸಕ ರಂಗನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತಿದ್ದಾರೆ ಕುಣಿಗಲ್ ಶಾಸಕ. ಬಿಜೆಪಿಯವರನ್ನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಅವರ್ಯಾರು? ಇವತ್ತಿನ ದಿನ ಡಿ ಕೆ ಶಿವಕುಮಾರ್ ಸಾಹೇಬರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಬಹಳ ಹೊರೆ ಹೊತ್ತು ಶ್ರಮ ಹಾಕಿ ಅಧಿಕಾರಕ್ಕೆ ತಂದುಕೊಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹೆಚ್ಚಿನ ರೀತಿಯ ಶ್ರಮ ಹಾಕಿದ್ದಾರೆ. ಇವತ್ತು ನಮಗೆ ಮುಖ್ಯಮಂತ್ರಿಯಾಗಿ ಇವತ್ತು ಅವರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಕೆಲಸ ಮಾಡಲಿಕ್ಕೆ ಇವತ್ತು ಅನುಕೂಲತೆ ಆಗಲಿ ಅಂತೇಳಿ ಒಳ್ಳೆ ವಾತಾವರಣದಲ್ಲಿ ನಾವೆಲ್ಲ ಮುಂದೆ ಹೋಗಬೇಕು. ಸೊ ಹಾಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಗೊಂದಲ ಆಗಲಿಕ್ಕೆ ನಾವ್ಯಾರು ಬಿಡೋದಿಲ್ಲ. ಅರೆ ಒಂದೇ ಸಲ ಅಂದ್ರೆ ಯಾರ್ಯಾರ್ದು ಅವರ ಶ್ರಮಗಳೇನು, ಅವರ ಎಲ್ಲ ರೆಪ್ರೆಸೆಂಟೇಷನ್ ಸೋಷಿಯಲ್ ಜಸ್ಟಿಸ್ ಕೊಡ್ಬೇಕಲ್ಲ. ಕೂತ್ಕೊಂಡು ಒಂದ್ ಎರಡ್ ಮೂರು ದಿನ ಹೆಚ್ಚು ಕಮ್ಮಿ ಆಗುತ್ತೆ, ಅದೇ ಯಾವ ದೊಡ್ಡ ವಿಚಾರ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.